ಹಾಗು ಗ್ರಾಹಕರು ಸದಸ್ಯರ ಸಹಕಾರದೊಂದಿಗೆ ಸಂಸ್ಥೆಯ ಪ್ರಗತಿಗೆ ನಿರಂತರ ಕೊಡುಗೆ ನೀಡಬೇಕು ಎಂದು ಅಂಕಲಿ ಶಾಖೆಯ ಸಲಹಾ ಸಮಿತಿ ಸದಸ್ಯ ವಿಕಾಸ್ ಪಾಟೀಲ್ ಮನವಿ ಮಾಡಿದರು. ಅಂಕಲಿಯಲ್ಲಿ ಶ್ರೀ ಜ್ಯೋತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಎಕ್ಸಂಬ ಸಂಸ್ಥೆಯ ಅಂಕಲಿ ಶಾಖೆಯ ನಾಲ್ಕನೇ ವಾರ್ಷಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಸಂಸ್ಥೆಯ ಪ್ರಗತಿಯ ಕುರಿತು ಮಾಹಿತಿ ನೀಡಿದ ಅವರು, ಸಂಸದ ಅಣ್ಣಸಾಹೇಬ ಜೊಲ್ಲೆ ಹಾಗೂ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯ ಪ್ರಗತಿಯಲ್ಲಿದ್ದು, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಶಾಖೆಯ ಒಟ್ಟು ಸದಸ್ಯರು 1010 ಹಾಗೂ ಶಾಖೆ 5,70,09,929 ರೂಪಾಯಿ ಠೇವಣಿ ಹೊಂದಿದೆ. 1,92,99,409 ರೂಪಾಯಿ ಸಾಲ ವಿತರಿಸಿ 180 ತಿಂಗಳಿಂದ ಸದಸ್ಯರಿಗೆ ಮೈಕ್ರೋ ಸಾಲ ನೀಡಿ ಸ್ವಾವಲಂಬಿಗಳಾಗಿ ಸಾಧನೆ ಮಾಡಲಾಗಿದೆ ಎಂದರು. ಮಾನ್ಯ ಶ್ರೀ ನಮ್ಮ ನೆಚ್ಚಿನ ಸಂಸದರು ಹಾಗೂ ನಮ್ಮ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಸಚಿವರಾದಂಥ ಶಶಿಕಲಾ ಜೊಲ್ಲೆಯವರ ನೇತೃತ್ವದಲ್ಲಿ ಜ್ಯೋತಿ ವಿವಿಧ ಉದ್ದೇಶಗಳ ಸಹಕಾರಿ ನಿಯಮಿತ ಎಕ್ಸಂಬ ಎನ್ನುವ ಒಂದು ಸಂಸ್ಥೆ ಮುನ್ನಡೆಯುತ್ತಿದ್ದು, ಶಾಖೆಯ ಅಂಕಲಿಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದಿನ ಆಚರಿಸಲಾಗ್ತಿದೆ. ಯಶಸ್ವಿಯಾಗಿ 4 ವರ್ಷ ಪೂರ್ಣಗೊಂಡ ಈ ಶಾಖೆಗೆ ಈ ಶುಭ ಸಂದರ್ಭದಲ್ಲಿ ಈ ನಮ್ಮ ಅಂಕಲಿ ಶಾಖೆಯು ಸುಮಾರು 5,67,00,000 ಠೇವು ಸಂಗ್ರಹಿಸಿದ್ದು, ಸುಮಾರು 1,92,00,000 ಸಾಲವನ್ನು ಈವರೆಗೆ ನೀಡಲಾಗಿದೆ. ಅಂಕಲಿ ಶಾಖೆಯು ಸುಮಾರು 1,010 ಶೇರ್ ಮೆಂಬರ್ಗಳನ್ನು ಹೊಂದಿದ್ದು, ಗ್ರಾಹಕರಿಗೆ ಜನರಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಬಂಗಾರದ ಸಾಲ, ವಾಹನದ ಸಾಲ ಹೀಗೆ ಮುಂತಾದ ಅತ್ಯಮೂಲ ಸೇವೆಗಳನ್ನು ಈ ನಮ್ಮ ಜ್ಯೋತಿ ಮಲ್ಟಿಪರ್ಪಸ್ ಶಾಖೆಯಿಂದ ನಾವು ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಮಾನ್ಯ ಶಶಿಕಲಾ ಜೊಲ್ಲೆಯವರ ಮಾರ್ಗದರ್ಶನದಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ ಅಮೂಲ್ಯ ಮೈಕ್ರೋಲೋನ್ ಎಂಬ ಸಾಲವನ್ನು ನೀಡಿ ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸಲು ಈ ಒಂದು ನಮ್ಮ ಬ್ಯಾಂಕ್ ಸಹಕಾರಿಯಾಗಿದೆ. ಸುಮಾರು ನಾವು ಇವತ್ತಿನವರೆಗೆ ನಮ್ಮ ಅಂಕಲಿ ಶಾಖೆಯಿಂದ 180 ಜನರಿಗೆ ಈ ಸಾಲ ಸೌಲಭ್ಯವನ್ನು ನೀಡಿದ್ದು, ಸುಮಾರು 30 ಸಂಘಗಳಿಗೆ 180 ಜನರಿಗೆ ಈ ಸಾಲ ಸೌಲಭ್ಯವನ್ನು ನೀಡಲಾಗಿದೆ. ಅದೇ ರೀತಿ ಈ ವರ್ಷದಲ್ಲಿ ನಮ್ಮ ಶಾಖೆಯ ಸದಸ್ಯರಾದ ವಿನಾಯಕ್ ಕಾಳ್ಗೆಯವರು ಹೃದಯಾಘಾತದಿಂದ ತೀರಿಕೊಂಡಿದ್ದು. ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಸಲಹಾ ಸಮಿತಿ ಸದಸ್ಯರಾದ ತುಕಾರಾಂ ಪಾಟೀಲ್, ಸುನೀಲ್ ಕುಮಾರ, ಭರಮಗೌಡ ಪಾಟೀಲ್, ದೀಪಕ್ ಮೇದಾರ, ಗೊಮಟೇಶ್ ಕಾಂತೆ, ಬಾಳಪ್ಪ ಉಮಾರಾಣಿ ಸೇರಿದಂತೆ ಸದಸ್ಯರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಶಾಖಾ ಪ್ರಬಂಧಕ ಮಹಾಂತೇಶ ಕುಗಟ್ಟುಳೆ ವಂದಿಸಿದರು.